ಅವ್ರು ಫಾರಿನ್ಗೆ ಹೋಗ್ಬಿಟ್ಟಿದಾರಲ್ಲಪ್ಪ, ಈಗ ಫಾರಿನ್ಗೆ ಹೋಗಿದಾರೆ ಅಂತಂದ್ರೆ ನೀವೇನು ಮಾಡ್ತಾ ಇದ್ದೀರ ಅಂತ ಕೇಳ್ತೀರ ನೀವು? ಅದಕ್ಕೆ ಹೇಳಿದ್ದು ನಾವು ಇಂಟರ್ಪೋಲ್ ಬಳಕೆ ಮಾಡ್ಕೊಳ್ಳಿ, ಅವರನ್ನ ದೇಶಕ್ಕೆ ವಾಪಸ್ ತಗೊಂಡು ಬರಲಿ ಅಂತ ಹೇಳ್ತಾ ಇರೋದು. ಖಂಡಿತವಾಗ್ಲೂ ನೋಡಿ, ಗೃಹ ಸಚಿವರ ಹತ್ರನೂ ನಾನು ಮಾತಾಡಿದ್ದೀನಿ, ಏನೇನು ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕೋ ಅದನ್ನೆಲ್ಲ ಮಾಡ್ತೀವಿ. ಹೌದು, ನಾನು ಅದನ್ನೇ ಹೇಳಿದ್ದು, ನಾನು ಅದಕ್ಕೆ ಹೇಳ್ತಾ ಇರೋದು, ಪಾಪ ಬಿ ಜೆ ಪಿಯ ಮಹಿಳಾ ಮನಿಗಳು ಎಲ್ಲಿದ್ದಾರೆ? ಮಂಗಲಕ್ಕ ಅಂಗಡಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ದೊಡ್ಡದಾಗಿ ಜೋರಾಗಿ ಒಂದು ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇವತ್ತಾಗಲೇಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಮಂಗಲ ಅಂಗಡಿಯವರು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕು. ಈ ವಿಚಾರವನ್ನು ಅವರು ಖಂಡಿಸಬೇಕು. ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಾದಂಥ ಘಟನೆ ನಮ್ಮ ಮಗಳ ಸಮಾನ, ಅವಳು ಅದನ್ನೂ ಖಂಡಿಸಿದ್ದೀರಾ, ಇದನ್ನೂ ನೀವು ಹೊರಗಡೆ ಬಂದು ಖಂಡಿಸಬೇಕು. ಜಗದೀಶ್ ಶೆಟ್ಟರ್ ಸಾಹೇಬ್ರೇ, ಭಾಷಣದಲ್ಲಿ ತಾವು ಮಾತನಾಡ್ತಾ ಇದ್ದೀರಾ, ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂಥ ಈ ವಿಚಾರವನ್ನು ತಾವು ಭಾಷಣದಲ್ಲಿ ಇವತ್ತು ಮಾಡಬೇಕಾಗತ್ತೆ. ತಮ್ಮ ಅಲೈನ್ಸ್ ಪಾರ್ಟ್ನರ್ ಈ ರೀತಿ ಮಾಡಿದ್ದಾರೆ ಅಂತ ಜನರ ಎದುರುಗಡೆ ತಾವು ಇವತ್ತು ಹೇಳಬೇಕಾಗತ್ತೆ ಜಗದೀಶ್ ಶೆಟ್ಟರ್ ಸಾಹೇಬ್ರೇ. ನಾನು ಕೇಳಿರೋ ಪ್ರಕಾರ ಕೆಲವು ಒಂದಿಬ್ಬರು ಕಮಿಷನರ್ ಇದ್ದಾರೆ, CMC ಕಮಿಷನರ್ ಅವರು, ಇವರು ಪೊಲೀಸ್ ಆಫೀಸರ್ಸ್ ಇದ್ದಾರೆ. ನನ್ನ ಕೇಳಿರೋದು ಅದು ಎಷ್ಟು ಪರಿಶಿಷ್ಟ ಜಾತಿಯವರಿದ್ದಾರೆ, ಪರಿಶಿಷ್ಟ ಪಂಗಡದವರಿದ್ದಾರೆ, ಮನೆಯಲ್ಲಿ ಕೆಲಸ ಮಾಡುವಂಥವ್ರಿದ್ದಾರೆ, 50 ವರ್ಷದವರಿದ್ದಾರೆ, 16 ವರ್ಷದಿಂದ 50, 55, 60 ವರ್ಷದವರೆಗಿನ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಯಾವ ಒತ್ತಡಕ್ಕೆ ಮಣಿದಿದ್ದಾರೋ, ಏನು ಇವರು ಅಧಿಕಾರದ ದರ್ಪವನ್ನ ತೋರಿಸಿದಾರೋ, ಏನು ಹೆದರಿಸಿದಾರೋ, ಏನು ಬ್ಲ್ಯಾಕ್ ಮೇಲ್ ಮಾಡಿದಾರೋ, ಇದಕ್ಕೆ ಉತ್ತರ ಕೊಡಬೇಕಲ್ಲ ಕುಮಾರಸ್ವಾಮಿ ಅವರು. ಬರೀ ಉಪ್ಪು ತಿಂದರೆ ನೀರು ಕುಡಿತಾರೆ ಅಂತಂದ್ರೆ